ಇವತ್ತು ನಾನು ನಿಮಗೊಂದು ಮೇನ್ ಟಾಪಿಕ್ ಹೇಳ್ತಾ ಇದ್ದೀನಿ. ಮೇನ್ ಪ್ರಾಬ್ಲಮ್ ಎಲ್ಲರಿಗೂ ಬರೋದು ಏಜಿಂಗ್, ಆ್ಯಂಟಿ ಏಜಿಂಗ್ ಮಾಸ್ಕ್. ಅದ್ರ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ, ಓಕೆನಾ? ಇವಾಗ ಆ್ಯಂಟಿ ಏಜಿಂಗ್, ಲೈಕ್ ಏಜಿಂಗ್ ಅನ್ನೋದು ಎಲ್ಲರಿಗೂ ಬರೋ ಕಾಮನ್ ಪ್ರಾಬ್ಲಮ್. ಇವಾಗ ಚಿಕ್ಕ ಮಕ್ಕಳಿಗೂ ಆಲ್ಮೋಸ್ಟ್ ಬರುತ್ತೆ, 15 ಏಜ್ಗೆಲ್ಲ ಲೈಕ್ ಏಜ್ ಸ್ಕಿನ್ ಕಾಣಿಸುತ್ತೆ. ಅದಾದಮೇಲೆ ಎಲ್ಲರಿಗೂ ಯಂಗಾಗೆ ಅವ್ರ ಸ್ಕಿನ್ ಫ್ಲಾಲೆಸ್ ಆಗಿ ಇಕ್ಕಬೇಕು ಅಂತ ಆಸೆ ಇರುತ್ತೆ. ಅದಕ್ಕೆ ನಾನು ನಿಮಗೊಂದು ಸೊಲ್ಯೂಷನ್ ಕೊಡ್ತಾ ಇದ್ದೀನಿ, ಸೊಲ್ಯೂಷನ್ ಫಾರ್ ಏಜಿಂಗ್. ಮಾಸ್ಕ್ ಅಂತಲೇ ಹೇಳ್ಬೋದು ನೀವು ಇದನ್ನು, ಮಾಸ್ಕ್ ಫಾರ್ ಏಜಿಂಗ್ ಅಂತ. ಇದಕ್ಕೆ ನಿಮ್ಗೆ ಬೇಕಾಗಿರೋದು ಬರೀ 2 ಇಂಗ್ರೀಡಿಯೆಂಟ್ಸ್. ಒಂದು ಮೊಟ್ಟೆ, ಮೊಟ್ಟೆ ಬರೀ ತಿನ್ನೋಕ್ಕಲ್ಲ, ಸ್ಕಿನ್ಗೂ ತುಂಬ ಉಪಯೋಗ ಇದೆ ಮೊಟ್ಟೆಯಿಂದ. ಸೆಕೆಂಡ್ ಒನ್, ಕಡಲೆ ಹಿಟ್ಟು. ಇದು ಮನೆಯಲ್ಲೇ ಇರುತ್ತೆ, ಎಲ್ಲರ ಮನೇಲೂ ಇದು ಸಿಗುತ್ತೆ ಅಲ್ಲ, ಕಡಲೆ ಹಿಟ್ಟು. ಇವಾಗ ನಾನು ನಿಮಗೆ ಇದನ್ನು ಮಾಡುವ ವಿಧಾನ ಹೇಳ್ಕೊಡ್ತೀನಿ. ಈಗ ನೀವು ಎಗ್ಗಿಂದ ಎಗ್ ವೈಟ್ ಮಾತ್ರ ಸಪ್ರೇಟ್ ಮಾಡ್ಕೊಬೇಕು ಫಸ್ಟ್. ಅದಾದಮೇಲೆ ಒಂದು ಕಪ್ಪಲ್ಲಿ ಕಡಲೆ ಹಿಟ್ಟು ಇಟ್ಕೊಳ್ಳಿ. ಈ ಎಗ್ ವೈಟ್ಗೆ ಕಡಲೆ ಹಿಟ್ಟು ನೀವು ಮಿಕ್ಸ್ ಮಾಡಬೇಕು. ನಾನು ಫಸ್ಟ್ 1 ಸ್ಪೂನ್ ತಗೊಂಡೆ. ಮ್ಯಾಕ್ಸಿಮಮ್ 3 ಸ್ಪೂನ್ಸ್ ತಗೊಳ್ಳಿ, ಅದಕ್ಕೂ ಮೇಲೆ ತೊಗೊಬೇಡಿ, ಬಿಕಾಸ್ ತುಂಬ ಗಟ್ಟಿಯಾಗಿರಬಾರ್ದಿದ್ದು. ಚೆನ್ನಾಗಿ ಒಂದು 3 to 4 ಮಿನಿಟ್ಸ್ ನೀವು ಮಿಕ್ಸ್ ಮಾಡಬೇಕು. ಒಂದು ಫೋಮ್ ಇರೋ ಥರ ಬರಬೇಕು ನಿಮಗಿದು, ಬಿಕಾಸ್ ಇದು ಆ್ಯಂಟಿ ಏಜಿಂಗ್ ಮಾಸ್ಕ್ ಅಲ್ವಾ, ನಿಮಗೆ ಅಪ್ಲೈ ಮಾಡೋಕ್ಕೆ ಈಸಿ ಇರಬೇಕು, ಸೇಮ್ ಮಾಸ್ಕ್ ಥರ ಇರಬೇಕು. ಸೊ ಫುಲ್ ಮಿಕ್ಸ್ ಮಾಡಿ ಕಂಟಿನ್ಯೂಸ್ ಆಗಿ. ನಾನು ಎಗ್ ವೈಟ್ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ನೀವು ಇನ್ನೂ ಕಡಿಮೆ ತೊಗೊಬೋದು. ನೀವು ಎಗ್ ವೈಟ್ ಜಾಸ್ತಿ ಆದಷ್ಟು ನೀವು ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಳ್ಳಿ. ಇದು ಮಿಕ್ಸಿಂಗ್ ಸ್ವಲ್ಪ ನೀವು ಜಾಸ್ತಿ ಹೊತ್ತು ಮಾಡಬೇಕು, ಲೈಕ್ ಅಷ್ಟು ಈಸಿಯಾಗಿ ಇದು ಮಿಕ್ಸ್ ಆಗೋಲ್ಲ. ಸೊ ಅಟ್ಲೀಸ್ಟ್ ನೀವು ಒಂದು 3 ಮಿನಿಟ್ಸ್ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು, 3 to 4 ಮಿನಿಟ್ಸ್. ನಿಮ್ಗೆ ಈ ಥರ ನೋಡಿ ಗಡ್ಡೆ ಗಡ್ಡೆ ಎಲ್ಲ ಇರುತ್ತೆ, ಅದೆಲ್ಲ ಫುಲ್ ಕ್ಲಿಯರ್ ಆಗೋ ಥರ, ಫುಲ್ ಒಂದು ಮಾಸ್ಕ್ ಥರ ಫುಲ್ ಪೇಲಾಗಿ ಬರೋ ಥರ ಮಿಕ್ಸ್ ಮಾಡಬೇಕು. ನಾವಿಲ್ಲಿ ಎಗ್ ವೈಟ್ ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಸ್ಕಿನ್ ಟೈಟ್ನಿಂಗಿಗೆ ಯೂಸ್ ಮಾಡ್ತಾ ಇದ್ದೀವಿ. ಅದು ಕಡಲೆ ಹಿಟ್ಟು ಎಗ್ ವೈಟ್ ಮಿಕ್ಸ್ ಆದಾಗ ನಿಮ್ಮ ಸ್ಕಿನ್ ಟೈಟ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಇದು. ಹೀಗೆ 3 ಮಿನಿಟ್ಸ್ ಮಿಕ್ಸ್ ಮಾಡಿ ನೋಡಿ, ಇವಾಗ ಬೆಟರ್ ಆಗಿದೆ, ಕ್ರೀಮ್ ಥರ ಬಂದಿದೆ. ಕಂಟಿನ್ಯೂಸ್ ಮಿಕ್ಸ್ ಮಾಡಿ, ನಿಮಗೆ ಆ ಥರ ಗಡ್ಡೆಗಳೆಲ್ಲ ಬರಲ್ಲ. ರೌಂಡಾಗಿ ಸ್ಟಿರ್ ಮಾಡಿ. ಇವಾಗ ನಿಮ್ಗೆ ಆಲ್ಮೋಸ್ಟ್ ಇದು ಬಂದಿದೆ ನೋಡಿ, ಎಷ್ಟು ಲಿಕ್ವಿಡ್ ಆಗಿದೆ ನೋಡಿ. ಈ ಥರ ಇನ್ನೂ ಅಟ್ಲೀಸ್ಟ್ 1 ಮಿನಿಟ್ ಸ್ಟಿರ್ ಮಾಡಿ, ಇನ್ನೂ ಲಿಕ್ವಿಡ್ ಆಗಬೇಕು ಅಂದರೆ ನೋಡಿ. ಟೋಟಲ್ ಆಗಿ ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಹೀಗೆ ಕಾಣಿಸ್ಬೇಕು ಅದು. ಇದಕ್ಕೆ ನೀವು ಫಸ್ಟ್ ನೀಟಾಗಿ ಫೇಸ್ ವಾಶ್ ಮಾಡಬೇಕು, ಆಮೇಲೆ ಹ್ಯಾಂಡ್ಸ್ ನೀಟಾಗಿರಬೇಕು. ಸೊ ಸ್ಯಾನಿಟೈಸರ್ ಇಲ್ಲ ಹ್ಯಾಂಡ್ ವಾಶ್ ಮಾಡ್ಕೊಳ್ಳಿ. ಇವಾಗ ಫಸ್ಟ್ ನೀವು ಮಿಕ್ಸ್ಚರ್ ಮಾಡಿರ್ತೀರಲ್ಲ ಮಾಸ್ಕ್ಗೆ, ಅದನ್ನು ನೀಟಾಗೇ 2 ಫಿಂಗರ್ಸ್ ಯೂಸ್ ಮಾಡಿಕೊಂಡು, ಆ್ಯಕ್ಚುಲಿ ನೀವು ಫೇಸ್ ಮೇಲೆ ಹಚ್ಚಿ, ನಾನು ಇವಾಗ ನಿಮಗೆ ಸ್ಯಾಂಪಲ್ ಆಗಿ ಕೈ ಮೇಲೆ ತೋರಿಸ್ತಾ ಇದ್ದೀನಿ ಫೇಸ್ ಮೇಲೆ ನೀವು ಹೇಗೆ ಹಚ್ಚಬೇಕು ಅಂತ. 2 ಫಿಂಗರ್ಸ್ ಯೂಸ್ ಮಾಡಿ, 2 ಫಿಂಗರ್ಸ್ ಯೂಸ್ ಮಾಡಿ ಫೇಸ್ ಮೇಲೆ ನೀಟಾಗಿ ಈ ಥರ ರಬ್ ಮಾಡಿ. ಆಲ್ಮೋಸ್ಟ್ 1 ಮಿನಿಟ್ 2 ಮಿನಿಟ್ಸ್ ನೀವು ಈ ಥರ ರಬ್ ಮಾಡಬೇಕಾಗತ್ತೆ. ನಿಮಗೆ ಹಚ್ಬೇಕಾದ್ರೆ ಒಂಥರ ಗ್ಲಾಸಿ ಲುಕ್ ಥರ ಕಾಣಿಸುತ್ತೆ ನಿಮ್ಮ ಸ್ಕಿನ್ನು, ಆದರೆ ಇದು ನೀವು 15 ಮಿನಿಟ್ಸ್ ಬಿಡಬೇಕಾಗುತ್ತೆ ನೀವು ಹಚ್ಚಾದಮೇಲೆ. ನೀವು ಎಷ್ಟು ನೀವು ರಬ್ ಮಾಡ್ತಿರೋ ಸ್ಕಿನ್ ಮೇಲೆ ನಿಮ್ಗೆ ಅಷ್ಟು ಡೀಪಾಗಿ ಹೋಗುತ್ತೆ ಇದು ಸ್ಕಿನ್ ಒಳಗಡೆ. ನೀವೊಂದು 3 ಮಿನಿಟ್ಸ್ ಮಸಾಜ್ ಮಾಡಿ ಅದಾದಮೇಲೆ ಜಸ್ಟ್ ಮಾಸ್ಕ್ ಥರ ಬಿಟ್ಬಿಡಿ ಅದನ್ನು. 15 ಮಿನಿಟ್ಸ್ ಮಾಸ್ಕ್ ಇದು. ಇದು ಈ ಥರ ಬಿಟ್ಟಾದಮೇಲೆ ನಿಮಗೆ ಸ್ಕಿನ್ನಲ್ಲಿ ಟೈಟ್ ಫೀಲ್ ಆಗುತ್ತೆ, ನಿಮ್ಮ ಸ್ಕಿನ್ ಫುಲ್ ಎಳಿಯೋ ಥರ ವೆರಿ ಟೈಟ್ ಫೀಲ್ ಆಗುತ್ತೆ, ಬಿಕಾಸ್ ಕಡಲೆ ಹಿಟ್ಟಿದೆ ಇದರಲ್ಲಿ, ಆಮೇಲೆ ಎಗ್ ವೈಟ್ ಇದೆ. ಕಡಲೆ ಹಿಟ್ಟು ನಿಮ್ಮ ಸ್ಕಿನ್ಗೆ ಒಂಥರ ಎಳಿಯೋ ಥರ ಫೀಲ್ ಮಾಡಿಸುತ್ತೆ. ಡೋಂಟ್ ವರಿ, ಏನೂ ಟೆನ್ಷನ್ ತೊಗೊಬೇಡಿ, ಜಸ್ಟ್ 15 ಮಿನಿಟ್ಸ್ ಕಂಪ್ಲೀಟಾಗಿ ಬಿಡಿ ಇದನ್ನು. ಈ ಥರ ರಬ್ ಮಾಡಿ ಈ ಥರ ಜಸ್ಟ್ ಬಿಟ್ಬಿಡಿ. ಒಂದು 15 ನಿಮಿಷ ಬಿಟ್ಟಾದಮೇಲೆ ನಿಮಗೆ ಅದು ಫುಲ್ ಜಾಸ್ತಿ ಓಕೆ, ಇನ್ನು ಫುಲ್ ಎಳ್ದಿದೆ ನಿಮ್ಮ ಸ್ಕಿನ್ನು, ನಿಮ್ಗೆ ಓಕೆ ಅನಿಸಿದಾಗ ನೀವು ಇದನ್ನು ಕಾಟನ್ ಮತ್ತು
ಕಾಟನ್ ಇಲ್ಲ ಟಿಶ್ಯೂ ಮತ್ತು ಹಾಟ್ ವಾಟರ್, ಹಾಟ್ ಅಂದರೆ ವಾರ್ಮ್, ವೆರಿ ವಾರ್ಮ್ ವಾಟರಲ್ಲಿ ವೈಪ್ ಮಾಡಬೇಕು. ವೆಟ್ ಮಾಡಿ ಜಸ್ಟ್ ವೈಪ್ ಮಾಡಿ. ನೀವು ಇದು ಯೂಸ್ ಮಾಡಾದಮೇಲೆ ಸೋಪ್ ಎಲ್ಲ ಯೂಸ್ ಮಾಡಬಾರ್ದು, ಅಟ್ಲೀಸ್ಟ್ ಒಂದು 2 hours ನೀವು ಸೋಪ್ ಯೂಸ್ ಮಾಡಲೇಬಾರ್ದು. ಜಸ್ಟ್ ವಾಟರ್ ಜೊತೆ ವೈಪ್ ಮಾಡಿ, ಯೂಸ್ ಮಾಡಾದ್ಮೇಲೆ ವಾಟರ್ ಜೊತೆ ಮಿಕ್ಸ್ ಮಾಡಿ ಕಾಟನ್ನ 15 minutes ಆದಮೇಲೆ ವೈಪ್ ಮಾಡಿ. ಫುಲ್ ಸ್ಕಿನ್ ವೈಪ್ ಮಾಡಾದಮೇಲೆ ವಾರ್ಮ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನೀವು ಇದನ್ನು ವೀಕ್ಲಿ 2 times ಮಾಡಬೇಕಾಗುತ್ತೆ. 1 month ಕಂಟಿನ್ಯೂಸಾಗಿ ಮಾಡಿ ಇದನ್ನು, ನಿಮಗೆ ತುಂಬ ಡಿಫ್ರೆನ್ಸ್ ಕಾಣಿಸುತ್ತೆ. ನಿಮ್ಮ ಸ್ಕಿನ್ ರಿಂಕಲ್ಸ್ ಇಲ್ಲಾಂದರೆ ನಿಮ್ಮ ಏಜಿಂಗ್ ಇರೋ ಕಡೆ ಎಲ್ಲ ನೀವು ಅಪ್ಲೈ ಮಾಡಿದ್ರೆ 1 month ನಿಮಗೆ ಜಾಸ್ತಿ ರಿಸಲ್ಟ್ಸ್ ಕಾಣಿಸುತ್ತೆ. ನೀವು ಖುಷಿಯಾಗೋ ಥರ ಆ ರೇಂಜಿಗೆ ರಿಸಲ್ಟ್ಸ್ ಕಾಣಿಸುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.